ಏನೇ ಟ್ಯಾಲೆಂಟ್ ಇದ್ರೂ ಅದನ್ನು ಜಗತ್ತಿಗೆ ತೋರ್ಪಡಿಸೋದಕ್ಕೆ ಒಬ್ಬರು ಗುರು ಅಥವಾ ಮಾರ್ಗದರ್ಶಕರು ಬೇಕಾಗುತ್ತೆ. ಎಷ್ಟೋ ವಿಷಯ ನಮ್ಗೆ ಗೊತ್ತಿರಲ್ಲ ಇಲ್ಲಿ, ತುಂಬ ತುಂಬ ತುಂಬಾ ನನಗೆ ಯೂಸ್ಫುಲ್ ಆಗಿದೆ. ಎಷ್ಟೋ ನಮಗೂ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ, ಬಟ್ ಆದರೆ ಒಳಗಡೆ ಇಂಟರ್ನಲಿ ನಮಗೆ ಟೆಕ್ನಿಕಲ್ ನಮಗೇನು ಗೊತ್ತಿರಲ್ಲ. ಸೊ ತುಂಬಾ ಯೂಸ್ಫುಲ್ ಆಗಿದೆ ಸರ್ ನಮಗೆ, ದಯವಿಟ್ಟು ನಮಗೆ ತುಂಬ ತಿಳಿಸ್ಕೊಟ್ಟಿದ್ದೀರಾ. ಬರೀ ಇದು ಯೂಟ್ಯೂಬರಿಗೆ ಮಾತ್ರ ಅಲ್ಲ, ಡಿಜಿಟಲ್ ಮೀಡಿಯಾ ಎಲ್ಲ ಕ್ಷೇತ್ರದ ಎಲ್ಲ ವಿವಿಧ ಒಂದು ನೀವು ಯಾವ ಯಾವ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತೀರಿ, ಒಂದೊಂದು ಬೇರೆ ಬೇರೆ ವಿಷಯಗಳನ್ನ ಸಬ್ಜೆಕ್ಟ್ಗಳನ್ನು ಇಟ್ಕೊಂಡು ನೀವು ಕೆಲಸ ಮಾಡ್ತೀರಿ, ಅವ್ರಿಗೆಲ್ಲರೂ ಇದು ಉಪಯೋಗ ಆಗುತ್ತೆ ಅಂತ ಗೊತ್ತಾಯಿತು. ದ ವೇ ದ ಇಂಟ್ರಾಕ್ಟ್ ವಿತ್ ಸ್ಟೂಡೆಂಟ್ಸ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದು ನನಗೆ ತುಂಬ ಇಂಪ್ರೆಸ್ ಆಯಿತು. ಇಲ್ಲಿಗೆ ಬಂದಾಗ ಬರೀ ಯೂಟ್ಯೂಬ್ ಟ್ರೈನಿಂಗ್ ಅಷ್ಟೇ ಆಗಲಿಲ್ಲ, ನಮಗೆ ಒಂದು ಡಿಜಿಟಲ್ ಮೀಡಿಯಾ ವರ್ಕ್ಶಾಪ್ ಆಯಿತು, ಅದ್ರ ಜೊತೆಗೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಥರ ಇತ್ತು. ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ವಿಸ್ಮೃತಿಯಾದಂಥ ಒಂದು ಮಾಹಿತಿಯನ್ನು ಕೊಡುವಂಥದ್ದು ಏನಿದೆಯಲ್ಲ, ಇದು ನಿಜಕ್ಕೂ ಕೂಡ ನನ್ನ ಪ್ರಕಾರ ಒಂದು ಸಮಾಜವನ್ನು ಕಟ್ಟೋ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ನಾನಾದರೂ ಭಾವಿಸಿದ್ದೇನೆ. ಏನು ಮಾಧ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದೇ ಅಲ್ಲದೇ ಸಾಮಾಜಿಕ ಜಾಲತಾಣಗಳನ್ನು ಯಾವ ರೀತಿಯಾಗಿ ನಾವು ಉಪಯೋಗ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ನಮ್ಮದು ಒಂದು ಕೆಲಸದ ಭಾಗವಾಗಿ ಪರಿಗಣಿಸ್ಬೇಕು, ಅದಕ್ಕೆ ಎಷ್ಟು ಆದ್ಯತೆ ಕೊಡಬೇಕು ಅನ್ನೋದ್ರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮತ್ತು ಅದರ ಮಹತ್ವವನ್ನು ಗೌರೀಶ್ ಅಕ್ಕಿ ಜೊತೆಗೇ ಏನು ಇಲ್ಲಿ ಒಂದು ವಿಷಯ ಪರಿಣಿತರು ಬಂದು ಹೇಳಿದರೆ ಅದು ಬಹಳಷ್ಟು ಸ್ಫೂರ್ತಿದಾಯಕ ಮತ್ತು ಆಸಕ್ತಿದಾಯಕ ವಿಷಯ ಆಗಿದೆ ನಮಗೆ. ನಾನು ಬಂದಾಗ ಅಂದ್ಕೊಂಡಿದ್ದೆ ಲೈಕ್ 5 ದಿನ ಏನು ಕಲಿಬೋದು ಇದರಲ್ಲಿ ಅಂತ ಗೊತ್ತಿರಲಿಲ್ಲ, ಬಟ್ ಇವಾಗ ನನಗೆ ಕಂಪ್ಲೀಟ್ ಕ್ಲಾರಿಟಿ ಇದೆ. ಯೂಟ್ಯೂಬ್ ಮಾಡಲಿಕ್ಕೆ ಲೋಗೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಟ್ಯಾಗ್ಲೈನು, ಥಂಬ್ನೈಲು ಎಲ್ಲ, ಮತ್ತು ನಮ್ಮ ಅಪಿಯರೆನ್ಸು ಪ್ರತಿಯೊಂದು ಎಷ್ಟು ಮುಖ್ಯ ಆಗುತ್ತೆ, ಅದರ ಪ್ರಾಮುಖ್ಯತೆ ಏನು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಲಿವ್ ಲೋಕಲ್ ಥಿಂಕ್ ಗ್ಲೋಬಲ್ ಅತ್ತಿಕರ, ಈಗ ಅದು ಸುಳ್ಳಾಗಿ ಲಿವ್ ಗ್ಲೋಬಲ್ ಥಿಂಕು ಕೂಡ ಗ್ಲೋಬಲ್ ಆಗಿ ಮಾಡ್ಬೋದು. ಯೂಟ್ಯೂಬನ್ನು ಬಳಕೆ ಮಾಡೋದಕ್ಕೆ ನನಗೆ ಏನೇನು ಟ್ಯಾಲೆಂಟ್ ಬೇಕು, ನನ್ನಲ್ಲಿ ಏನೇನು ಟ್ಯಾಲೆಂಟ್ ಕೊರತೆ ಇದೆ, ಅದನ್ನು ಹೇಗೆ ನಾನು ಅದನ್ನು ಕಲಿತು ನಾನು ಅದನ್ನು ಪಾಸಿಟಿವ್ ಮಾಡಿಕೊಂಡು ನಾನು ಬೆಳಿಬೇಕು ಅನ್ನೋದನ್ನು ಈ ಒಂದು ವರ್ಕ್ಶಾಪ್ನಲ್ಲಿ ಕಲ್ತಿದ್ದೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋಕ್ಕೆ ಹೆದರ್ತಾ ಇದ್ದೆ. ಸೊ ಲೈಕ್ ಇವತ್ತು ನನಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಈ 5 ದಿನ ವರ್ಕ್ಶಾಪ್ ಕಂಪ್ಲೀಟ್ ಮಾಡೋಷ್ಟಕ್ಕೆ ನನ್ನಲ್ಲೇ ಒಂದು ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಲೈಕ್ ಇದು ತುಂಬಾ ನಾಲೆಜ್ ಕೊಟ್ಟಿದ್ದಾರೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಸರ್ ಆ್ಯಂಡ್ ಟೀಮ್. ಒಂದು 365 ದಿವಸದಲ್ಲಿ ಕಲಿಬೇಕಾಗಿರೋ ಒಂದು ವಿಚಾರವನ್ನು ಕೇವಲ 5 ದಿನಗಳಲ್ಲಿ ತುಂಬ ಮಹತ್ವವಾಗಿ ಹೇಳ್ಕೊಟ್ಟಿದ್ದಾರೆ. ಇದಕ್ಕೆ ನಾನು ಗೌರೀಶ್ ಅಕ್ಕಿ ಸ್ಟುಡಿಯೋ ಅವರಿಗೆ ಚಿರಋಣಿಯಾಗಿರ್ತೀನಿ. ದಯವಿಟ್ಟು ಯೂಟ್ಯೂಬರ್ ಆಗಬೇಕು ಅಂತ ಯಾರೇ ಆಸಕ್ತಿ ಇದ್ದವರು ಇಲ್ಲಿ ಬಂದು ಸಂಪರ್ಕಿಸಿ ಯೂಟ್ಯೂಬರ್ ಆಗಬಹುದು. ಐ ಪ್ರಾಮಿಸ್ ಸರ್, ನಾನು ಇಲ್ಲಿಂದ ಏನು ವಿದ್ಯೆ ನಾನು ಕಲ್ತ್ಕೊಂಡು ಹೋಗಿದ್ದೀನಲ್ಲ, ಒಂದು ಚಿಕ್ಕದಾದ ದೊಡ್ಡ ಮಟ್ಟದಲ್ಲ ಗೊತ್ತಿಲ್ಲ. ಐ ವಾಂಟ್ ಟು ಅಚೀವ್ ಸಮ್ಥಿಂಗ್